ಸೋಮವಾರದಿಂದ ಹೈಸ್ಕೂಲ್ ಮತ್ತೆ ಆರಂಭ ಆಗ್ತಾ ಇದೆ ಒಂಬತ್ತು ಹತ್ತನೇ ತರಗತಿಯನ್ನು ಮತ್ತೆ ಆರಂಭಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ ಈಗಾಗಲೇ ಆದರೆ ಕಾಲೇಜುಗಳನ್ನು ಮತ್ತೆ ಆರಂಭಿಸುವ ಬಗ್ಗೆ ಸರ್ಕಾರದಲ್ಲಿ ಗೊಂದಲ ಇದೆ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ನಾವಿನ್ನೂ ಮೀಟಿಂಗ್ ಮಾಡಿ ತೀರ್ಮಾನ ತಗೋತೀವಿ ಎರಡನೇ ಹಂತದಲ್ಲಿ ಕಾಲೇಜುಗಳನ್ನು ಆರಂಭ ಮಾಡ್ತೀವಿ ಅಂತ ಬಟ್ ಕೋರ್ಟ್ ಹೇಳಿತ್ತು ಶಾಲಾ ಕಾಲೇಜುಗಳನ್ನು ಶುರು ಮಾಡಿಬಿಡಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ ಅಂತನ್ಬಿಟ್ಟು ಹಾಗಿದ್ರೂ ಕೂಡ ಸರ್ಕಾರ ಮಾತ್ರ ಈಗ ಒಂಬತ್ತು ಹತ್ತು ಪ್ರೌಢಶಾಲೆಯನ್ನು ಮಾತ್ರ ಆರಂಭ ಮಾಡಿಸೋದ್ರ ಬಗ್ಗೆ ತೀರ್ಮಾನ ತಗೊಂಡಿದೆ ಪಿ ಯು ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ತಗೊಂಡಿಲ್ಲ ಯಾಕೆ ಅಂತಂದರೆ ಕಾನೂನು ಸುವ್ಯವಸ್ಥೆಗೆ ಏನಾದರೂ ತೊಂದರೆ ಆಗಿಬಿಟ್ರೆ ಮತ್ತೆ ಹೈಕೋರ್ಟ್ ನಮಗೆ ಚಾಟಿ ಬೀಸುತ್ತೆ ಹಾಗಾಗಿ ಆ ರೀತಿ ಬಟ್ ನೀವು ಕಾಲೇಜ್ ಶುರು ಮಾಡಿದ್ರೆ ಆಗುತ್ತೆ ಗಲಾಟೆ ಅಲ್ಲಿ ಇಲ್ಲಿ 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 ಆಗುತ್ತೆ ಸೊ ಹಾಗಾಗಿ ಅದಕ್ಕೋಸ್ಕರ ಈಗ ಸರ್ಕಾರ ಗೊಂದಲದಲ್ಲಿದೆ ಅಂತಕ್ಕಂಥದ್ದು ಸದ್ಯದ ಮಾಹಿತಿ ಎಸ್ ಚರ್ಚೆನ ಅವರು ಸಾಕಷ್ಟು ದಿವಸದಿಂದ ತಾವೆಲ್ಲರೂ ಕೂಡ ಪ್ಯಾನಲಿಸ್ಟ್ಗಳಾಗಿ ಗಳಾಗಿ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ ಡೇ ಒನ್ನಿಂದ ಇವತ್ತಿನ ಇವತ್ತ ಇಷ್ಟೇ ಚರ್ಚೆ ಆಗ್ತಿರೋದು ಅವ್ರು ಸರಿ ಇಲ್ಲ ಅಂತ ಇವರು ಇವ್ರು ಸರಿ ಇಲ್ಲ ಅಂತ ಅವರು ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಬಟ್ ನಂಬಿಕೆ ಇಟ್ಕೋಬೇಕಾಗಿರೋದು ಯಾವ್ದ್ರ ಮೇಲೆ ಹಾಗಾದ್ರೆ ನಾವು ನೋಡಿ ಸರ್ ಮನುಷ್ಯ ಅಂತ ಹೇಳಿದ್ರೆ ಒಂದು ಸಂಘಜೀವಿ ಇದನ್ನು ಮನುಷ್ಯ ನಾವು ಎಲ್ಲರೂ ಸಮಾಜದ ಜೊತೆಗೆ ಹೊಂದಿಕೊಂಡು ಹೋಗಬೇಕು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ನಮ್ಗೆ ಒಂದೊಂದು ಜವಾಬ್ದಾರಿ ಇದೆ ಇದರಲ್ಲಿ ನಾನು ನನ್ನದೇ ಒಂದು ಹಕ್ಕು ಅಂತ ಹಿಡ್ಕೊಂಡು ಹೋದರೆ ಸಮಾಜದಲ್ಲಿ ಸ್ಥಿತಿ ಈ ಥರ ಆಗುತ್ತೆ ಅಂದರೆ ಅಲ್ಲಿ ನೈತಿಕತೆ ಬರೋದಿಲ್ಲ ಏನು ನನ್ನ ಆಚರಣೆ ಧರ್ಮಾಚರಣೆ ಪ್ರತಿಯೊಬ್ಬರು ಮಾಡಲಿ ನಾನು ಯಾರ ಧರ್ಮಾಚರಣೆ ಅಥವಾ ಅವರವರ ಪಂಥ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ಇದೆ ಯಾರನ್ನು ಕೂಡ ವಿರೋಧ ಮಾಡೋದಿಲ್ಲ ಆದರೆ ನಾವು ಸಮಾಜ ಅಂತ ಬಂದಾಗ ಅಲ್ಲಿ ಪ್ರತಿ ನಮಗೆಲ್ಲರಿಗೂ ಒಂದು ಕರ್ತವ್ಯ ಅಂತ ಇರುತ್ತೆ ಸಮಾಜದಲ್ಲಿ ಹೇಗಿರಬೇಕು ಅಂತ ಅದನ್ನು ನಿಭಾಯಿಸೋದು ನಮ್ಮೆಲ್ಲರ ಕರ್ತವ್ಯ ಇದೆ ಇವತ್ತು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಆ ಕರ್ತವ್ಯವನ್ನು ಪಾಲಿಸಬೇಕಾಗಿದೆ ಏನು ನಿಯಮಗಳಿದೆ ಅದನ್ನು ನಾವು ಉಲ್ಲಂಘನೆ ಮಾಡಿದೆ ಆ ನಿಯಮವನ್ನು ಪಾಲಿಸಿದರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಇಲ್ಲಿ ಏನಾಗ್ತಾ ಇದೆ ಹಕ್ಕು 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 ಅಂತ ಹೋಗ್ತಾ ಇದ್ದೇವೆ ಹಕ್ಕಿನ ಜೊತೆಗೆ ನಾವು ಸಮಾಜದಲ್ಲಿ ಯಾರು ನನ್ನ ಕರ್ತವ್ಯ ನನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ಭಯಿಸ್ತಾರಲ್ಲ ಅವರು ಇಡೀ ನನ್ನ ಸಮಾಜ ಇರಬಹುದು ನನ್ನ ರಾಷ್ಟ್ರದ ಬಗ್ಗೆ ಹೆಚ್ಚು ನಂಬಿಕೆ ಇದ್ರೆ ಈ ತರ ಹಕ್ಕಿನ ಬಗ್ಗೆ ಹೋರಾಟ ಮಾಡ್ತಾ ಇರಲಿಲ್ಲ ಖಂಡಿತ ಉತ್ತರವಿಲ್ಲದ ಪ್ರಶ್ನೆ ಈಗ ಸದ್ಯಕ್ಕೆ ನಾವು ಉತ್ತರ ಕಂಡ್ಕೊಳ್ಳಕ್ ಆಗ್ತಾ ಇಲ್ಲ ಇದ್ರ ಬಗ್ಗೆ ಇನ್ನೂ ಇಬ್ರು ಅತಿಥಿಗಳ ಜೊತೆ ಜಾಯ್ನ್ ಆಗ್ತಾ ಇದಾರೆ ಉಡುಪಿಯ ಶಾಸಕರು ರಘುಪತಿ ಭಟ್ ಅವರ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಅರವಿಂದ್ ಮಾತಾಡ್ತಾ ಇದ್ದೀನಿ ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ ಸರ್ ನಮಸ್ಕಾರ ಓಕೆ ಹಾಗೇನೇ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಮಸ್ಕಾರ ಸರ್ ಸರ್ ಈಗ ಒಂದು ಗಮನಕ್ಕೆ ಬಂದಿರ್ಬೇಕು ತಮ್ಗೆ ಆರು ಜನ ವಿದ್ಯಾರ್ಥಿನಿಯರೇನು ಹೈಕೋರ್ಟ್ ಮೊರೆ ಹೋಗಿದ್ರು ಅವರು ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ತಡೆ ಒಡ್ಡಿ ತಡೆ ಕೊಡಿ ತಾವು ತಾವೇ ವಿಚಾರಣೆಯನ್ನು ತುರ್ತಾಗಿ ಕೈಗೆತ್ತಿಕೊಳ್ಳಿ ಅಂತ ಇದನ್ನ ಸ್ವೀಕಾರ ಮಾಡಬಹುದು ಸುಪ್ರೀಂ ಕೋರ್ಟ್ ಕಾನೂನು ಏನ್ ಹೇಳುತ್ತೆ ಸರ್ ಸಂಕೇತ್ ಅವರು ಇಟ್ ಎ ಲೈಕ್ಸ್ಟಿಟ್ಯೂಷನಲ್ ಡೆಡ್ ಲಾಕ್ ಆರ್ಟಿಕಲ್ ಟ್ವೆಂಟಿ ಫೈವ್ ಒಂದ್ ಕಡೆಗೆ ಇದ್ರೆ ಇನ್ನೊಂದ್ ಕಡೆಗೆ ಆರ್ಟಿಕಲ್ ಮತ್ತು ಆರ್ಟಿಕಲ್ ಟ್ವೆಂಟಿ ಒನ್ ಎರಡು ಕೂಡ ಹಾರ್ಮೋನಿಯಸ್ ಆಗಿ ಕನ್ಸ್ಟ್ರಕ್ಷನ್ ಆಗ್ಬೇಕನ್ನೋದು ಒಂದು ವಾದ ಆಗಿತ್ತು ಎರಡನೇ ವಿಚಾರವಾಗಿ ಧರ್ಮ ಪ್ರಚಾರ ಬೇರೆ ಧರ್ಮ ಪಾಲನೆ ಬೇರೆ ಧಾರ್ಮಿಕ ಪದ್ಧತಿಗಳ ಪಾಲನೆ ಬೇರೆ ಧರ್ಮ ಪ್ರಚಾರ ಬೇರೆ ಈಗ ಧಾರ್ಮಿಕ ಪದ್ಧತಿಗಳ ಪಾಲನೆಯಿಂದ ತಮ್ಮಷ್ಟಕ್ಕೆ ತಾವು ಪಾಲನೆಯಿಂದ ಇನ್ನೊಬ್ಬರಿಗೆ ಏನಾದ್ರು ತೊಂದರೆ ಆಗ್ತದ ಅನ್ನೋದ್ರ ಬಗ್ಗೆ ಏನಾದ್ರು ನಾವು ಕೂಲಂಕುಷವಾಗಿ ಪರಿಶೀಲಿಸಿದ್ರೆ ಅದು ಯಾವ ರೀತಿ ತೊಂದರೆ ಆಗ್ತದೆ ಅಥವಾ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇರುವಂತ ವಿಚಾರ ಹೌದು ಈಗ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿ ವಿಭೂತಿ ತನ್ನಷ್ಟಕ್ಕೆ ತಾನು ಹಚ್ಕೊಂಡ್ ಬಂದ ಅಂದ್ರೆ ಒಂದು ದಿನ ಇನ್ನೊಬ್ಬರಿಗೆ ಯಾವ ರೀತಿ ತೊಂದ್ರೆ ಆಗ್ತದೆ ಅಥವಾ ನಾಲ್ಕು ದಿನ ಹಚ್ಕೊಂಡ್ ಬಂದ ಐದ್ನೈದು ದಿನ ಅವ್ನು ಹಚ್ಕೊಂಡ್ ಬರ್ಲಿಲ್ಲ ಅಂದ್ರೆ ಯಾರಿಗೆ ಯಾವ್ದಾದ್ರು ರೀತಿ ತೊಂದರೆ ಆಗತ್ತಾ ಅನ್ನೋದು ಒಂದ್ ವಿಚಾರ ಅಥವಾ ನಾಲ್ಕು ದಿನ ಹಚ್ಕೊಂಡ್ ಬರದೆ ಒಂದನೇ ದಿನ ಐದನೇ ದಿನ ಹಚ್ಕೊಂಡ್ ಬಂದ್ರೆ ಯಾರಿಗಾದ್ರೂ ತೊಂದರೆ ಆಗತ್ತಾ ಇಲ್ಲ ಅದೇ ರೀತಿ ನಾಮ ಆಗ್ಲಿ ಕುಂಕುಮ ಆಗ್ಲಿ ಹಿಜಬ್ ಆಗ್ಲಿ ಎಲ್ಲಾ ಧಾರ್ಮಿಕ ಪದ್ಧತಿಗಳು ಏನಿದಾವೆ ಅವೆಲ್ಲ ವೈಯಕ್ತಿಕವಾದ ಪದ್ಧತಿಗಳು ಅಂತ ಅವ್ರ ವಾದ ಆ ಪದ್ಧತಿಗಳನ್ನ ತಮ್ಮಷ್ಟಕ್ಕೆ ತಾಮ ಅನುಸರಿಸಿದ್ರೆ ಬೇರೆಯವ್ರ ಮೇಲೆ ಹೇರದೇ ಇದ್ರೆ ಅದು ಕಾನೂನಾತ್ಮಕವಾಗಿ ತಮ್ಮ ಹಕ್ಕುಗಳ ಸಂರಕ್ಷಣೆಯನ್ನ ತಾವ್ ಆಗ್ತದೆ ಅದಕ್ಕೆ ಅಡೆತಡೆಗಳು ಬರಬಾರ್ದು ಅಂತ ಅವ್ರ ವಾದ ಈ ಶೈಕ್ಷಣಿಕ ಹಕ್ಕಿಗೆ ಬೇರೆಯವರ ಹಕ್ಕಿಗೂ ಅದು ತೊಂದರೆ ಆಗ್ತಾ ಇಲ್ಲ ತಮ್ಮ ಹಕ್ಕಿಗೂ ಚ್ಯುತಿ ಬರ್ತಾ ಇಲ್ಲ ಧಾರ್ಮಿಕ ಹಕ್ಕು ಧಾರ್ಮಿಕ ಆಚರಣೆಯ ಹಕ್ಕು ಅಂತ ಏನಿದೆ ಅಲ್ಲ ರೈಟ್ ಟು ಫಾಲೋ ಒನ್ಸ್ ಓನ್ ರಿಲಿಜನ್ ಅವ್ರ ರಿಲೀಜಿಯಸ್ ಪ್ರಾಕ್ಟಿಸ್ ಅಂತ ಏನ್ ಹೇಳ್ತೀವಲ್ಲ ಇನ್ ಇಟ್ಸ್ ಓನ್ ವೇ ಅದು ಯೂನಿಫಾರ್ಮ್ ಗೆ ಸಂಬಂಧ ಇರುವಂತ ವಿಚಾರ ಯುನಿಫಾರ್ಮ್ ಏನಿದ್ರು ನೆಕ್ ನಿಂದ ಹಿಡಿದು ಟೋವರ್ಗೆ ಮಾತ್ರ ನಿಂದ ಹಿಡಿದು ಯೂನಿಫ್ಟ್ ವರೆಗೆ ಏನಾದ್ರೂ ವ್ಯತ್ಯಾಸ ಬಂದಿದ್ರೆ ಅದಕ್ಕೆ ಏನಾದ್ರೂ ಆಕ್ಷೇಪಣೆ ಎತ್ತಬಹುದಾಗಿತ್ತು ಎತ್ತು ಅಂತ ವಿಚಾರ ಅಲ್ಲ ಅಂತ ಹೇಳ್ಬಿಟ್ಟು ಅವರು ವಾದವಾಗಿದೆ ಹಾಗಾಗಿ ಈ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಲೇರಿಂದ ಈಗ ನಾವು ಓಕೆ ಕಾಯ್ಬೇಕಾಗುತ್ತೆ ಹಾಗೆ ಸಂಪರ್ಕದಲ್ಲಿರಿ ಸರ್ ರಘುಪತಿ ಭಟ್ರು ಸರ್ ತಮಗೂ ಕೂಡ ಎಲ್ಲ ಡೆವಲಪ್ಮೆಂಟ್ ಗಮನದಲ್ಲಿ ಇದೆ ಆರು ಜನ ವಿದ್ಯಾರ್ಥಿನಿಯರು ನಿನ್ನೆ ವಿಸ್ತೃತ ಪೀಠ ಮೌಖಿಕ ಆದೇಶವನ್ನು ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಆದರೆ ಇಲ್ಲಿ ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ ಅಂತಿಮ ಆದೇಶ ಬಂದಿಲ್ಲ ಆ ಮಧ್ಯದಲ್ಲೇ ಸುಪ್ರೀಂ ಕೋರ್ಟ್ಗೆ ಹೋಗಿರತಕ್ಕಂಥದ್ರ ಬಗ್ಗೆ ರಘುಪತಿ ಭಟ್ರ ಅಭಿಪ್ರಾಯ ಸರ್ ನಾವು ನಿನ್ನೆ ಇದು ಆದೇಶ ಬಂದ ತಕ್ಷಣವೇ ನಿಮ್ಮ ಮಾಧ್ಯಮದ ಮುಂದೆ ಅವರು ಆ ಪೇರೆಂಟ್ಸ್ಗೆ ಮತ್ತೆ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಹಿಂದದ್ದನ್ನೆಲ್ಲ ಮರೀರಿ ನಾಳೆಯಿಂದ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗ್ತದ ಬನ್ನಿ ನಿಮಗೆ ಹಿಂದಿನದ್ದನ್ನ ಯಾವುದು ಕಹಿ ಘಟನೆಯನ್ನ ನೆನಪು ಮಾಡ್ಕೊಳ್ಳದೆ ನಿಮಗೆ ನಾವು ಸರಿಯಾದಂಥ ಶಿಕ್ಷಣವನ್ನು ಕೊಡಿಸ್ತೇವೆ ಯಾವಾಗ ಹೈಕೋರ್ಟ್ನ ಪೂರ್ತಿ ಆದೇಶ ಬರುವವರೆಗೆ ಪೂರ್ತಿ ಆದೇಶದಲ್ಲಿ ಹೇಗೆ ಬರ್ತಾ ಹಾಗೆ ನಾವು ಖಂಡಿತವಾಗಿ ನಡ್ಕೊಳ್ತೇವೆ ಅಥವಾ ನೀವು ಬರಲಿಲ್ಲ ನೀವು ಈ ಥರ ಎಲ್ಲ ಡಿ ಆಗಿ ಮಾಡಿದ್ದೀರಿ ಇದನ್ನು ನಾವು ಮನಸ್ಸಿಗೆ ಏನು ಇಟ್ಕೊಳ್ಳಲ್ಲ ನಿಮಗೆ ಬಾಕಿ ಇದ್ದ ಪೋರ್ಷನ್ಸ್ಗಳನ್ನೆಲ್ಲ ನಾವು ಮಾಡ್ತೇವೆ ಲೆಕ್ಚರ್ಸ್ ಹತ್ರ ಹೇಳ್ತೇವೆ ನಾನು ಕಾಲೇಜ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ನಿಮಗೆ ಅಶ್ಯೂರ್ ಮಾಡ್ತೇನೆ ಯಾವುದೇ ಲೆಕ್ಚರ್ ಯಾವುದೇ ಪ್ರಾಂಶುಪಾಲರು ನಿಮಗೆ ಅಲ್ಲಿ ಏನೇ ಭಾ ಭೇದ ಭಾವಗಳನ್ನು ಮಾಡದೆ ನಿಮಗೆ ಸಮಾನವಾದಂಥ ಶಿಕ್ಷಣವನ್ನು ಕೊಡಿಸುವ ವ್ಯವಸ್ಥೆ ಮಾಡ್ತೇವೆ ದಯವಿಟ್ಟು ಹಿಂದೆ ಆದ್ದನ್ನು ಬಿಟ್ಟು ಶಿಕ್ಷಣಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ನಾನು ನಿನ್ನೆ ಅವರಿಗೆ ಸಾರ್ವಜನಿಕವಾಗಿ ಮನವಿ ಮಾಡಿಕೊಂಡಿದ್ದೇನೆ ಹೌದು ಆದರೂ ಅವರು ಅಲ್ಲ ಸುಪ್ರೀಂ ಕೋರ್ಟಿಗೆ ಹೋಗುವಂತ ಹಕ್ಕಿದೆ ಅದು ಬೇರೆ ವಿಷಯ ಆದರೆ ಆದರೆ ದಯವಿಟ್ಟು ತಾವು ಒಂದು ಗಮನಿಸಬೇಕು ಆ ಮಕ್ಕಳ ಟ್ವೀಟ್ಗಳನ್ನೆಲ್ಲ ನೀವು ನೋಡ್ತಾ ಇರಬಹುದು ಈಗ ಹಿಂದಿನ ನವೆಂಬರ್ ಎಂಟರ ಟ್ವೀಟ್ಗಳೆಲ್ಲ ನಿಮ್ಮ ಗಮನ ಎಲ್ಲ ಮಾಧ್ಯಮದಲ್ಲಿ ಅವರು ಟ್ವೀಟ್ ತಮ್ಮ ಗಮನ ಅದರಲ್ಲಿ ನವೆಂಬರ್ ಎಂಟನೇ ತಾರೀಕಿಗೆ ಆ ಇದೇ ಅಸಾದಿ ಅವಳು ಟ್ವೀಟ್ ಮಾಡ್ತಾಳೆ ಒಂದು ಅದರಲ್ಲಿ ಅದರಲ್ಲಿ ಏನ್ ಹೇಳ್ತಾಳೆ ಅಂದ್ರೆ ಸುಪ್ರೀಂ ಕೋರ್ಟ್ ನ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ತಾಳೆ

ವಿಚಾರದಲ್ಲಿ ದಿಕ್ ತಪ್ಪಿಸೋದ್ ಬೇಡ ಶಾಂತಿಯುತವಾಗಿ ಬಗೆ ಹರಿಸಿಕೊಳ್ಳೋದಕ್ ನಾವು ಪ್ರಯತ್ನ ಮಾಡ್ಬೇಕು ಅಂತ ನನ್ನ ಅನಿಸಿಕೆ ಈಗ ಅವ್ರಿಗೆ ಯಾರು ಅವ್ರ ಹಿಂದ ಏನೋ ಟೆರರಿಸ್ಟ್ ಆರ್ಗನೈಸೇಷನ್ ಇದೆ ಅನ್ನೋದು ಮತ್ತೊಂದು ಇದ್ರ ಹೇಳೋದ್ರಿಂದ ಇದು ಗೊಂದಲ ಇನ್ನು ಜಾಸ್ತಿ ಸೃಷ್ಟಿ ಆಗ್ತದೆ ಇದನ್ನ ಬಗೆ ಪ್ರಯತ್ನ ಮಾಡೋದಿದ್ರೆ ಅದಕ್ಕೆ ದಾರಿಗಳು ಹಲವಾರು ಇದ್ದೇವೆ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಯಾರು ಮಾಡಬಾರ್ದು ಅಂತ ನನ್ನ ನನ್ನ ವಿಚಾರ ಅಲ್ಲ ಸರ್ ಈಗ ಬಗೆಹರಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ದಾರಿಗಳಿದೆ ಅಂತ ತಾವು ಹೇಳಿದ್ರಿ ನಾನು ಕಳೆದ ಒಂದು ವಾರದಿಂದ ಒಂದ್ ನಿಮಿಷ ನಿಮಿಷ ಕಳೆದ ಒಂದು ವಾರದಿಂದ ಹಿಜಬ್ ಧರಿಸಿ ಕಾಲೇಜ್ಗೆ ಹೋಗೋದಕ್ಕೆ ಅವಕಾಶ ಕೊಡಬೇಕು ಇದೊಂದೇ ದಾರಿ ಅಂತ ವಾದ ಮಾಡ್ತಾ ಇದ್ದಾರೆ ಅದಕ್ಕೆ ತಾವೇ ನೋಡಿ ಒಂದ್ ನಿಮಿಷ ಓದ್ಲಾ ರಘುಪತಿ ಹೇಳಿದೆ ಮಾತಾಡೋಣ ಎಂ ಎಸ್ ಸಾಜಿದ್ ಅಂತ ಒಬ್ಬರು ಟ್ವೀಟ್ ಮಾಡ್ತಾರೆ ಲ್ಯಾಂಡ್ ಆಫ್ ಬಾಬ್ರಿ ಮಸೀದಿ ಜುಡಿಶಿಯಲ್ ವರ್ಡ್ ವರ್ಡಿಕ್ ಕನ್ಸಿಡರಿಂಗ್ ಮಿತ್ಸ್ ಅಂಡ್ ಸಸ್ಪೆಷನ್ಸ್ ಸುಪ್ರೀಂ ಕೋರ್ಟ್ ಇಗ್ನೋರ್ಡ್ ಫ್ಯಾಕ್ಟ್ಸ್ ಅಂಡ್ ಎವಿಡೆನ್ಸ್ ನೌ ದರ್ ಇಸ್ ಅನ್ ಇಲ್ಲಿಗಲ್ ಸ್ಟ್ರಕ್ಚರ್ ಇಸ್ ಕನ್ಸ್ಟ್ರಕ್ಟೆಡ್ ರೀಬಿಲ್ಡಿಂಗ್ ಬಾಬ್ರಿ ಆನ್ ದ ಸೇಮ್ ಲ್ಯಾಂಡ್ ಈಸ್ ಜಸ್ಟಿಸ್ ವಿಲ್ ಡೂ ಒನ್ ಡೇ ಅಂತ ಸಜಿದ್ ಹೇಳ್ತಾರೆ ಅವರು ಕ್ಯಾಂಪಸ್ ಫ್ರೆಂಡ್ನವರು ಇನ್ನೊಂದು ಅಲಿಯಾ ಅಸಾದಿ ಅವರು ಅದೇ ದಿವಸ ಟ್ವೀಟ್ ಮಾಡ್ತಾರೆ ಇದು ಕೇಳಿ ಅವ್ರದೇ ಸ್ವಂತ ಟ್ವೀಟ್ ಡೆಮೋ ಸರ್ ಕರೆಕ್ಟ್ ಕೇಳಬೇಕು ಡೆಮಾಲಿಶಿ ಬಾಬ್ರಿ ಡೆಮಾಲಿಶಿಂಗ್ ಬಾಬ್ರಿ ಮಸೀದ್ ಕ್ಲಿಯರ್ಲಿ ಶೋಸ್ ದ ಹಿಂದುತ್ವ ಐಡಿಯಾಲಜಿ ಬಟ್ ನಥಿಂಗ್ ಕ್ಯಾನ್ ಸಪ್ರೆಸ್ ದ ಟ್ರೂತ್ ಶೂರ್ಲಿ ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಕರೆಕ್ಟ್ ಆಗಿ ಹೇಳಿದಾರಲ್ಲ ಅವ್ರ ಅವರ ಅಭಿಪ್ರಾಯ

ಯಾವ್ದು ಆ ಟ್ವೀಟ್ ಅನ್ನ ಇಟ್ಕೊಂಡು ಆ ಟ್ವೀಟ್ ಅನ್ನ ಹಿಡ್ಕೊಂಡು ಬೆಂಚ್ಗಳು ಜನರನ್ನ ಬೆಂಚ್ ಮಾಡಿದ್ರು ಒಂದು ಒಂದು ಗೌರವಯುತವಾದಂತ ಸ್ಥಾನದಲ್ಲಿದ್ದಾರೆ ಇವರಿಗೆ ನಾಚಿಕೆ ಆಗ್ಬೇಕು ಇವರಿಗೆ ನಾಚಿಕೆ ಆಗ್ಬೇಕು ಇವತ್ತು ಆ ಟ್ವೀಟ್ ನಂತೇಟ್ ಅಲ್ಲೋಹನ್ ಮೋಹನ್ ಒಂದು ಒಂದು ನಿಮಿಷ ಒಂದ್ ನಿಮಿಷ ಎಲ್ಲೋ 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 ಒಂದು ಎಲ್ಲೋ ಒಂದು ಎಲ್ಲೋ ಒಂದು ರಘುಪತಿ ಹುಡುಕುವುದ್ರಲ್ಲಿ ಹಿಂದೆ ಮುಂದೆ ಆಗಿರ್ಬೋದು ಒಂದು ವೇಳೆ ನಿಮ್ಮ ಮಾತಿಗೆ ನೀವು ಸ್ಟಿಕ್ ಆಗೋದಾದ್ರೆ ರಘುಪತಿ ಭಟ್ರೆ ಅದನ್ನ ಹುಡುಕಿ ಒಂದು ಬ್ರೇಕ್ ತಗೊಂಡು ಬರ್ತೀನಿ ಆ ತರ ಏನಾದ್ರೂ ಸುಪ್ರೀಂ ಕೋರ್ಟ್ ಬಗ್ಗೆ ಅವ್ರು ಅಬ್ಜೆಕ್ಟ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅನ್ನೋ ಟ್ವೀಟ್ ಇದ್ರೆ ದಯವಿಟ್ಟು ಅದನ್ನ ಹೇಳಿ ಬ್ರೇಕ್